அர்க்கமண்டலகம் விஷ்ணும் தியாத்வைவ த்ரிபதம் த்ரிபதீம் ஜபே சஹஸ்ரபரமாம் தேவீம் சதமத்யாம் தசாவராம் ஆசூர்யதர்சனாத்திஷ்டே ததஸ்தூபவிஷே தவ பூர்வம் சந்தியம் சனக்ஷத்ராம் உத்தராம் சதிவாகராம் உத்தராம் உபவிஷ்யைவ வாக்யதஃ சர்வதா ஜபேத் தேயஸ்ஸதா சவித்ருமண்டல மத்யவர்த்தி நாராயணஸ்ததசிஜாசனசந்நிமிஷ்டஃ ஜயூரவன் மகரகுண்டலவன் கிரீட்டி ஹரி ஹிரண்மயவபுர்த்ருதசஞ்சக்ரஹ காயத்ரியஸ்திரிகுணம் விஷ்ணும் தியாயன் அஷ்டாட்சரம் ஜபேத் பிரணம்யதேவான் விப்ரான்ஸ்ச குருஞ்ச ஹரிபார்ஷதான் ஏவம் சர்வோத்தமம் விஷ்ணும் தியாயன்னேவ அர்ச்சயேத்ஹரிம் யதாயோக்யமுபாசனம் தர்மேணேஜ்ய சாதனானி சாதயித்வா விதானதஹ வைஷ்வதேவம் பலிஞ்சைவ குரியான் நித்யம் ததர்ப்பணம் இஷ்டம் தத்தம் ஹுதம் ஜப்தம் பூர்த்தம் யச்சாத்மனப்ரியம் தாரான் சுதான் பிரியான் பிராணான் பரஸ்மை சந்நிவேதயே புக்தசேஷம் பகவதஹ பிருத்யாதிதி புரஸ்ஸரஹ புஞ்சீத ஹ்ருத்கதம் விஷ்ணும் ஸ்மரம்ஸ்தத்கத மானசஹ ஆச்சம்யமூல மந்த்ரேண கோஷ்டம் ஸ்வாபிமந்த்ரயேத் வேதசாஸ்திர வினோதேன பிரீணயன் புருஷோத்தமம் அஹஶேஷம் நயேத் சந்த்யாம் உபாசீதாத பூர்வவத் யாமாத் பரத ஏவாத் ஸ்வபேத்யாயன் ஜனார்தனம் அந்தராலே ததோ புத்வா ஸ்மரேத பஹுஷோ ஹரிம். ಈ ಪೂಜಾ ಸಂದರ್ಭದಲ್ಲಿ ಉಪಚಾರಗಳನ್ನು ಸಮರ್ಪಣೆ ಮಾಡುವುದರಿಂದ ಕೆಲವು ಫಲಗಳನ್ನು ಸ್ಕಾಂದ ಪುರಾಣದಲ್ಲಿ ಹೇಳಿದ್ದಾರೆ. ಅನಂತ ಫಲ ಇದೆ, ತಿಳಿಯುವುದಕ್ಕಾಗಿ ಒಂದೊಂದನ್ನು ಹೇಳ್ತಾರೆ. ಸ್ನಾನಕಾಲೇ ವಿಶೇಷೇಣ ಘಂಟಾನಾದಂ ಕರೋತಿ ಯಃ ಪುರತೋ ವಾಸುದೇವಸ್ಯ ತಸ್ಯ ಪುಣ್ಯಂ ಅನಂತಕಂ. ದೇವರ ಅಭಿಷೇಕದ ಕಾಲದಲ್ಲಿ ಘಂಟಾನಾದವನ್ನು ಮಾಡಿದರೆ ಮಹಾಪುಣ್ಯವಿದೆ ಅಂತ. ಇನ್ನು ತೈಲಾಭ್ಯಂಗವನ್ನು ದೇವರಿಗೆ ಮಾಡಿಸಿದರೆ, ತೈಲಾಭಿಷೇಕವನ್ನು ಮಾಡಿದರೆ ನೀರೋಗ ಸಂಪ್ರಜಾಯತೆ, ರೋಗಗಳ ಪರಿಹಾರವಾಗ್ತದೆ. ನೀರಿನಿಂದ ಅಭಿಷೇಕ ಮಾಡಿದರೆ ಉತ್ತಮವಾದಂತಹ ಸಂಪತ್ತು ಮನುಷ್ಯನಿಗೆ ಪ್ರಾಪ್ತವಾಗ್ತದೆ. ಧೂಪದಾನ ಮಾಡಿದರೆ ಶ್ರೇಷ್ಠವಾದ ಸದ್ಗತಿಯನ್ನು ಕೊಡ್ತಾನೆ. ದೀಪವನ್ನು ದಾನ ಮಾಡಿದರೆ ಉತ್ತಮವಾದ ಕಣ್ಣಿನ ರೋಗವನ್ನು ಪರಿಹಾರ ಮಾಡಿ ಒಳ್ಳೆ ದೃಷ್ಟಿಯನ್ನು ಕೊಡ್ತಾನೆ. ಅನ್ನದಾನವನ್ನು ಅಂದರೆ ನೈವೇದ್ಯವನ್ನು ಸಮರ್ಪಣೆ ಮಾಡಿದರೆ ಏನು ಅಪೇಕ್ಷೆ ಪಡ್ತಾನೋ ಅದೆಲ್ಲವನ್ನೂ ಕೊಡ್ತಾನೆ ದೇವರು. ಯತ್ಕಿಂಚಿನ್ ಮನಸ್ಸೆಚ್ಚತಿ, ಏನು ಮನಸ್ಸಿಗೆ ಅಭೀಷ್ಟವೋ ಅದೆಲ್ಲವನ್ನು ಭಗವಂತ ಅನುಗ್ರಹಿಸ್ತಾನೆ ಅನ್ನ ನೈವೇದ್ಯ ಮಾಡಿದರೆ. ಪಾನಕವನ್ನು ನೈವೇದ್ಯ ಮಾಡಿದರೆ ಉತ್ತಮವಾದ ತೃಪ್ತಿಯನ್ನು ಕೊಡ್ತಾನೆ. ವಸ್ತ್ರದಾನವನ್ನು ದೇವರಿಗೆ ಮಾಡಿದಂತಹ ವ್ಯಕ್ತಿಗೆ ಉತ್ತಮವಾದಂತಹ ಸೌಂದರ್ಯವನ್ನು ಕೊಡ್ತಾನೆ. ಬಂಗಾರವನ್ನು ಕೊಟ್ಟರೆ ವಿಶೇಷವಾದ ಸಕಲ ವಿಧ ಸಂಪತ್ತನ್ನು ಕಾಂತಿಯನ್ನು ಕೊಡ್ತಾನೆ. ಛತ್ರದಾನವನ್ನು ಮಾಡಿದರೆ ಸ್ವರ್ಗ, ತಾಲ ನೃತ್ಯ ಸೇವೆಯನ್ನು ಮಾಡಿದರೆ ಸ್ವರ್ಗ, ಚಾಮರವನ್ನು ದಾನ ಮಾಡಿದರೆ ಉತ್ತಮ ರಾಜನಾಗ್ತಾನೆ. ಚಾಮರ ಇದು ರಾಜರ ಚಿಹ್ನ. ಪತಾಕ ದಾನ ಮಾಡಿದರೆ ಎಲ್ಲ ಪಾಪಗಳ
ಪತಾಕ ದಾನ ಮಾಡಿದರೆ ಪಾತಕಗಳೆಲ್ಲ ಹೋಗ್ತವೆ, ಧ್ವಜದಾನ ಮಾಡಿದರೆ ಇವನೇ ಧ್ವಜದಂತ ಎಲ್ಲರ ಎದುರಿಗೆ ಎದ್ದು ತೋರುವಂತೆ ಆಗ್ತಾನೆ. ಇನ್ನು ಉದ್ಯಾನವನ್ನು ದೇವರಿಗೋಸ್ಕರ ಅಂತ ಒಂದು ತೋಟವನ್ನು ಮಾಡಿ ದಾನ ಮಾಡಿದರೆ ಸಕಲ ವಿಧ ಭೋಗವನ್ನು ಹೊಂದುತ್ತಾನೆ. ನಮಸ್ಕಾರ ಮತ್ತು ಪ್ರದಕ್ಷಿಣೆ ಇವುಗಳನ್ನು ಮಾಡಿದರೆ ಸಕಲ ಪಾಪಗಳಿಂದ ಉದ್ಧೃತನಾಗ್ತಾನೆ. ದೇವರ ವಿಶೇಷ ಪೂಜೆಯನ್ನು ಮಾಡುವ ಭಾಗ್ಯ ನಿರಂತರವಾಗಿ ಸಿಗತ್ತೆ ಪ್ರದಕ್ಷಿಣೆಯನ್ನು ಮಾಡಿದರೆ. ಪ್ರದಕ್ಷಿಣೆ ಅಂದರೆ ಏನು? ಸುತ್ತೋದು, ಸುತ್ತುತ್ತಾ ಇರೋದು. ಹಾಗೆ ದೇವರಿಗೆ ಸುತ್ತಿದರೆ ಇವನು ನಿರಂತರವಾಗಿ ಪೂಜೆ ಮಾಡುವ ಭಾಗ್ಯ ಸಿಗ್ತದೆ. ಅಂದರೆ ಈಗ ಪೂಜೆ ಮಾಡ್ತಾನೆ, ಅದರಿಂದ ಫಲ ಏನು? ಮತ್ತೆ ಪೂಜೆ ಮಾಡೋದು, ಅದರಿಂದ ಮತ್ತೆ ಪೂಜೆ ಮಾಡೋದು. ಅಂದರೆ ದೇವರ ಪೂಜೆ ಮಾಡಿದ ಪುಣ್ಯದಿಂದ ಮತ್ತೆ ಮತ್ತೆ ಪೂಜೆ ಮಾಡೋ ಹಾಗಾಗ್ತದೆ ಪ್ರದಕ್ಷಿಣೆ ಸೇವೆ ಮಾಡಿದರೆ. ಪ್ರದಕ್ಷಿಣೆ ಹೇಗೆ ಹೋದ ಸ್ಥಳಕ್ಕೆ ಮತ್ತೆ ಹೋಗೋದು, ಹಾಗೆ ಮಾಡಿದ ಸೇವೆಯನ್ನೇ ಮತ್ತೆ ಮತ್ತೆ ಮಾಡುವ ಸೌಭಾಗ್ಯವನ್ನು ದೇವರು ಕೊಡ್ತಾನೆ. ಪ್ರದಕ್ಷಿಣಂ ತಥಾ ಕೃತ್ವ ಭವತ್ಯ ಆರಾಧಕೋ ನರಹ. ಇನ್ನು ದೇವರ ಸ್ತೋತ್ರವನ್ನು ಮಾಡಿದರೆ ಆಗ ಮನಸ್ಸಿನಲ್ಲಿರುವ ಎಲ್ಲ ದುಃಖಗಳು ಹೋಗ್ತವೆ. ದಂತಕಾಷ್ಠವನ್ನು ಸಮರ್ಪಣೆ ಮಾಡಿದರೆ ದಂತ ಸೌಭಾಗ್ಯ, ಪಾದುಕಾದಾನ ಮಾಡಿದರೆ ಇಷ್ಟವಾದ ಎಲ್ಲ ಗತಿ ಸಿಗತ್ತೆ ಅಂತ ಈ ರೀತಿಯಾಗಿ ಆ ಭಗವಂತನಿಗೆ ಉಪಚಾರಗಳನ್ನು ಸಮರ್ಪಣೆ ಮಾಡುವುದರಿಂದ ಏನು ಫಲ? ರೋಚನಾರ್ಥಂ ಫಲಶ್ರುತಿ ಅಂತ. ಇಷ್ಟರ ಸಲುವಾಗಿ ಪೂಜಾ ಮಾಡಬೇಕು ಅಂತ ಸರ್ವಥಾ ಅರ್ಥ ಅಲ್ಲ. ಪರಮಾತ್ಮನ ಪ್ರೀತಿ, ಅನುಗ್ರಹ, ಮೋಕ್ಷ, ಅದಕ್ಕಾಗಿಯೇ ಪೂಜೆ ಮಾಡೋದು. ಇವೆಲ್ಲ ಕೇವಲ ಒಂದು ಅಭಿರುಚಿಯನ್ನು ಹುಟ್ಟಿಸುವುದಕ್ಕೆ ಈ ಫಲಗಳು ಸಿಗತ್ತೆ ಅಂತ ಹೇಳಿದ್ದೆ ಹೊರತು ಇಷ್ಟಕ್ಕೋಸ್ಕರ ಮಾತ್ರ ದೇವರ ಪೂಜೆ ಮಾಡಬೇಕು ಅಂತ ಸರ್ವಥಾ ಅಲ್ಲ. ವೈಶ್ವದೇವಂ ಬಲಿಂಚೈವ ಕುರಿಯಾಂ ನಿತ್ಯಂ ತದರ್ಪಣಂ ಅಂತ ಹೇಳಿದ್ದಾರೆ. ಅದಕ್ಕೆ ಶ್ರೀನಿವಾಸ ತೀರ್ಥರಂತಾರೆ, ಅವರವರ ಶಾಖೋಕ್ತವಾದ ರೀತಿ ಋಗ್ವೇದಿಗಳು, ಯಜುರ್ವೇದಿಗಳು ಅವರವರು ತಮ್ಮ ತಮ್ಮ ಶಾಖಾದಲ್ಲಿ ಹೇಳಿದ ರೀತಿಯಲ್ಲಿ ವೈಶ್ವದೇವವನ್ನು ಮಾಡಬೇಕು. ಎಲ್ಲ ದೇವತೆಗಳನ್ನು ಕುರಿತು ಎಲ್ಲಿ ಯಜ್ಞದಲ್ಲಿ ಆಹುತಿಯನ್ನು ಸಮರ್ಪಣೆ ಮಾಡ್ತಾರೋ ಅಂತಹ ಒಂದು ಯಜ್ಞಕ್ಕೆ ವೈಶ್ವದೇವ, ವಿಶ್ವೇ ದೇವಾಹ, ವಿಶ್ವೇ ದೇವತೆಗಳು ಎಲ್ಲಿ ಇಜ್ಜಂತೆ ತದ್ವೈಶ್ವದೇವಿಕಂ ಕರ್ಮ. ಆಮೇಲೆ ಬಲಿ ಅಂದರೆ ಬಲಿಹರಣ ರೂಪವಾದ ಕರ್ಮ, ಇವುಗಳನ್ನು ಮಾಡಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು. ಅದನ್ನು ಮರೆಯಬಾರದು. ವೈಶ್ವದೇವ, ಬಲಿಹರಣ ಎಲ್ಲ ಆದ ಮೇಲೆ ಆ ಎಲ್ಲ ದೇವತೆಗಳಲ್ಲಿ ಪಿತೃಗಳಲ್ಲಿ ಅಂತರ್ಯಾಮಿಯಾದ ಭಗವಂತ ಇದರಿಂದ ತೃಪ್ತನಾಗಲಿ, ಅವನೇ ನನ್ನಲ್ಲಿ ನಿಂತು ಇದನ್ನು ಮಾಡಿಸಿದ್ದು ಅಂತ ಹೇಳಿ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಒಟ್ಟು ಪಂಚಯಜ್ಞಗಳನ್ನು ಮಾಡಬೇಕು. ಅಧ್ಯಾಪನಂ ಬ್ರಹ್ಮಯಜ್ಞ, ಪಿತೃಯಜ್ಞಸ್ತು ತರ್ಪಣಂ, ಹೋಮೋ ದೈವ ಬಲಿರ್ಭೌತ ನೃಯಜ್ಞ ಅತಿಥಿ ಪೂಜನಂ. ಶಾಸ್ತ್ರಗಳ ಅಧ್ಯಯನ ಅಧ್ಯಾಪನ ಮಾಡೋದೇನಿದೆ ಇದು ಬ್ರಹ್ಮಯಜ್ಞ. ಪಿತೃಗಳ ಪ್ರೀತಿಗಾಗಿ ತರ್ಪಣಾದಿಗಳನ್ನು ಕೊಡೋದೇನಿದೆ ಇದು ಪಿತೃಯಜ್ಞ. ದೇವತೆಗಳಿಗೆ ವೈಶ್ವದೇವದ ಮೂಲಕ ಆಹುತಿಯನ್ನು ಸಮರ್ಪಣೆ ಮಾಡುವುದು ದೇವಯಜ್ಞ. ಆಮೇಲೆ ಬಲಿಹರಣ ಇದು ಭೂತಯಜ್ಞ. ಅತಿಥಿ ಸತ್ಕಾರ ಮಾಡಿದರೆ ಅದು ಮನುಷ್ಯಯಜ್ಞ. ಹೀಗೆ ಪಂಚಯಜ್ಞಗಳನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಯಾವ ಅಗ್ನಿಯಲ್ಲಿ ಅನ್ನವನ್ನು ಮಾಡಿರ್ತಾರೋ ಅದೇ ಅಗ್ನಿಯನ್ನು ತೆಗೆದುಕೊಂಡು ಹೋಮಕುಂಡದಲ್ಲಿ ಹಾಕಿಕೊಂಡು ಮತ್ತೆ ವೈಶ್ವದೇವವನ್ನು ಮಾಡಬೇಕು. ಯಸ್ಮಿನ್ ಅಗ್ನೌ ಪಚೇದನ್ನಂ ತಸ್ಮಿನ್ ಹೋಮೋ ವಿಧೀಯತೆ, ಲೌಕಿಕಾಗ್ನೌ ಪಚೇದನ್ನಂ ವೈಶ್ವದೇವೋಪಿ ಲೌಕಿಕೇ. ಲೌಕಿಕವಾದ ಅಗ್ನಿ ಅದರಲ್ಲೇನೆ ಅನ್ನವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿರುತ್ತದೆ. ಅದೇ ಅಗ್ನಿಯನ್ನೇ ಸ್ವೀಕಾರ ಮಾಡಿ, ಅದೇ ಅಗ್ನಿ ಅಂದರೆ ಅದೇ ಒಲಿಯೊಳಗೆ ಅಂತ ಅರ್ಥ ಅಲ್ಲ, ಕಬ್ಬಿಣದ ಒಲಿಯೊಳಗೇನೆ ಅನ್ನ ಮಾಡಿದರೆ ಅದೇ ಒಲಿಯೊಳಗೇನೆ ಹೋಮ ಮಾಡಬೇಕು ಅಂತ ಅರ್ಥ ಅಲ್ಲ. ಆ ಅಗ್ನಿಯನ್ನು ತೆಗೆದುಕೊಂಡು ಬೇರೆ ಹೋಮ ಕುಂಡದಲ್ಲಿ ಹಾಕಿಕೊಂಡು ಅಲ್ಲಿ ವೈಶ್ವದೇವವನ್ನು ಮಾಡಬೇಕು. ನ ಚುಲ್ಯಾಂ, ಒಲಿಯೊಳಗೆ ಮಾಡಬಾರದು. ನಾಯಸೆ ಪಾತ್ರೆ, ಒಲಿಯೊಳಗಿಂದ ತೆಗೆದು ಬೇರೆದ್ರೊಳಗೆ ಹಾಕೊಳ್ರಿ ಅಂದ್ಕೊಳ್ಳಿ ಕಬ್ಬಿಣ ಬುಟ್ಟೆ ಹಾಕೋತಾರೆ ಕೆಲವರು. ನಾಯಸೆ ಪಾತ್ರೆ ಕಬ್ಬಿಣದ ಬುಟ್ಟಿಯಲ್ಲಿ ಹಾಕೋಬಾರದು. ನ ಭೂಮವು, ಭೂಮಿಯೊಳಗೂ ಹಾಕೋಬಾರದು. ನಚ ಖರ್ಪರೆ, ಪರಟಿಯಲ್ಲಿ ಹಾಕೋಬಾರದು. ಈ ರೀತಿ ವೈಶ್ವದೇವಂ ಪ್ರಕುರುವಿತ. ಮತ್ತು ಎಲ್ಲಿ ಮಾಡಬೇಕು? ಕುಂಡೇವ ಸ್ಥಂಡಿಲೇಪಿವ, ಹೋಮಕುಂಡ ಸ್ಥಂಡಿಲವನ್ನು ಮಾಡಿಕೊಂಡು ಅದರಲ್ಲಿ ಮಾಡಬೇಕು. ಆಹುತಿಯನ್ನು ಹಾಕುವಾಗ ತುಪ್ಪದಿಂದ ಅಭಿಗಾರ ಮಾಡಿರಬೇಕು ಆ ಅನ್ನದ ಮೇಲೆ. ತೈಲ ಕ್ಷಾರ ವಿವರ್ಜಿತಂ, ಎಣ್ಣೆ ಹಚ್ಚಿರಬಾರದು, ಕ್ಷಾರ ಪದಾರ್ಥಗಳಿರಬಾರದು.
ಮೊಸರು ಅಥವಾ ಹಾಲಿನಿಂದ ಲೇಪನ ಮಾಡಿರಬಹುದು, ನೀರಿನಿಂದ ಲೇಪನ ಮಾಡಿರಬಹುದು, ತುಪ್ಪದಿಂದ ಲೇಪನ ಮಾಡಬೇಕು. ಆದರೆ ತೈಲ ಮತ್ತು ಕ್ಷಾರ ಪದಾರ್ಥಗಳ ಸಂಪರ್ಕ ಇರಬಾರದು. ಹಾರಕ ಧಾನ್ಯ, ಕಡಲಿ, ಉದ್ದು, ಕಾಡು ಕಡಲೆ, ಹುರುಳಿ, ಉಪ್ಪು, ಸಾಸಿವೆ ಇವುಗಳ ಮಿಶ್ರಣ ಮಾಡಿರಬಾರದು. ಇವುಗಳೆಲ್ಲದಕ್ಕೂ ಮತ್ತೆ ಇವುಗಳಿಲ್ಲದೇ ಇರತಕ್ಕ ಇವು ಮತ್ತು ಕ್ಷಾರ ಇದು ಇರಬಾರದು. ನುಗ್ಗಿ, ಮೂಲಂಗಿ, ಪಲಾಶ, ಹಸಿ ಶುಂಠಿ, ಬೇವು, ಕಬ್ಬು, ಉತ್ತರಾಯಣಿ, ಮೋಚಕ, ಕೀರೆ ಮೊದಲಾದ ಅನೇಕ ಪದಾರ್ಥಗಳಿವೆ. ಅವುಗಳು ಯಾವುದರ ಮಿಶ್ರಣನೂ ಇರಬಾರದು. ಇಲ್ಲದೇ ಇರುವಂಥ ಮತ್ತು ಗೋಧಿ ಚಣಕ ಅಂತೂ ಸರ್ವಥಾ ಇರಬಾರದು. ಕಡಲೆ ಇವುಗಳಿಂದ ರಹಿತವಾದ ಪದಾರ್ಥ ಯಾವುದೋ ಅಂತಹ ಅನ್ನ ಉಪ್ಪು ಗಿಪ್ಪು ಹಾಕಿದ್ದಿರಬಾರದು. ಅಂತಹದ್ದನ್ನು ವೈಶ್ವದೇವಕ್ಕೆ ಉಪಯೋಗಿಸಬೇಕು. ಗೋಧೂಮಶ್ಚಣಕಶ್ಚೇತಿ ಹೇಷ ಕ್ಷಾರಗಣೋಮತಃ. ಮೇಲೆ ಕ್ಷಾರವರ್ಜ ಅಂತಂದರು. ಕ್ಷಾರವನ್ನು ಹೇಳುವಾಗ ಗೋಧೂಮ, ಚಣಕ ಇವುಗಳನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ದರಿಂದ ಸ್ವೀಕಾರ ಮಾಡಬಾರದು. ಮಾಡ್ತಾರೇನು? ನೀವು ಮಾಡ್ತೀರಿ? ಯಾರು ಮಾಡೋದಿಲ್ಲ, ಅಕ್ಕಿಯಿಂದ ಮಾಡಿದ ಅನ್ನದಿಂದಲೇ ಮಾಡೋದು. ತುಳಸಿ ಮಿಶ್ರಣ ಮಾಡಿರಬಹುದು. ತುಳಸಿ ದಲೆಯನ ರಹಿತಂ ವೈಶ್ವದೇವಂ ಕರೋತಿ ಯಹ ದೇವತಾಸ್ತನ್ನ ಗೃಹಂತಿ ಗೃಹಂತಿ ಬ್ರಹ್ಮ ರಾಕ್ಷಸಾಹ ಅಂತ ಹೇಳಿದ್ದರಿಂದ ತುಳಸಿ ಮಿಶ್ರಣ ಮಾಡಬಹುದು, ಮಾಡಬೇಕು. ಇನ್ನು ದೇವತೆಗಳಿಗೆ ಆಹುತಿಯನ್ನು ಹಾಕಬೇಕು ಅಂತ ಹೇಳಿರ್ತಾರೆ. ಅದನ್ನು ನೋಡಿಕೊಂಡು ಬರೀ ದೇವತೆಗಳಿಗೆ ಆಹುತಿ ಹಾಕಿ ದೇವರಿಗೆ ಆಹುತಿಯನ್ನು ಹಾಕದೇ ಇರಬಾರದು. ವಿನಾ ವ್ಯಾಹೃತಿ ಹೋಮೇನ ಹೋಮೋ ವೈ ನಿಷ್ಫಲೋ ಭವೇತ್. ಭೂಸ್ವಾಹ ಭುವಸ್ವಾಹ ಅಂತೇನು ವ್ಯಾಹೃತಿ ಹೋಮ ಇದೆ, ಅದನ್ನು ಮಾಡಿ ಆಮೇಲೆ ದೇವತೆಗಳಿಗೆ ಆಹುತಿಯನ್ನು ಹಾಕಬೇಕು. ಆಮೇಲೆ ಅನುಯಾಗವನ್ನು ಮಾಡಬೇಕು ಅಂತ. ಸಂಪೂರ್ಣ ಅನುಯಾಗವನ್ನು ಮಾಡುವ ಸಾಮರ್ಥ್ಯ ಇಲ್ಲದೇ ಇದ್ದರೂ ಕೂಡ ಪುರುಷ ಸೂಕ್ತದಿಂದ 16 ಆಹುತಿಗಳನ್ನಾದರೂ ಹಾಕಬೇಕು. ಆಮೇಲೆ ನಾರಾಯಣ ಅಷ್ಟಾಕ್ಷರ ಮಂತ್ರದಿಂದ ವಿಷ್ಣು ಷಡಾಕ್ಷರ ಮಂತ್ರದಿಂದ ಆಹುತಿ ಹಾಕೋದು ಬೇರೆ. ಅನುಯಾಗತ್ವೇನ ಅನುಯಾಗ ಮಾಡಬೇಕು ಅನ್ನುವುದಕ್ಕೋಸ್ಕರ 16 ಆಹುತಿಗಳನ್ನು ಪುರುಷ ಸೂಕ್ತ 16 ಋಕ್ಕುಗಳು, 16 ಋಕ್ಕುಗಳಿಂದ 16 ಆಹುತಿಯನ್ನು ಹಾಕಬೇಕು. ಅನುಯಾಗೇ ಹ್ಯಶಕ್ತಶ್ಚೇತ್ ಷೋಡಶ ಆಜ್ಯಾಹುತಿರ್ಚುಹೇತ್ ಕ್ರಮೇಣ ಪೌರುಷಂ ಸೂಕ್ತಂ ವ್ಯಾಹೃತಿ ಭಿಸ್ಸಮನ್ವಿತಂ. ವ್ಯಾಹೃತಿಗಳು ಪುರುಷ ಸೂಕ್ತ ಇವುಗಳಿಂದ ಹೋಮ ಮಾಡಿ ಆಮೇಲೆ ವೈಶ್ವದೇವವನ್ನು ತುಳಸಿ ದಳದಿಂದ ಸಹಿತವಾಗಿ ಮಾಡಬೇಕು. ವಿಷ್ಣುವಿಗೆ ಆಹುತಿಗಳನ್ನು ಹಾಕದೆ ಕೇವಲ ದೇವತೆಗಳಿಗೆ ಹಾಕಿದರೆ ಅದಕ್ಕೆ ಹೇಳ್ತಾರೆ ವಿಷ್ಣುಮಾಹುತಿಂ ಸಮುತ್ಸೃಜ್ಯ ವೈಶ್ವದೇವಂ ಕರೋತಿ ಯಹ ದೇವತಾಸ್ತನ್ನ ಗೃಹಂತಿ ತಸ್ಯ ಯಜ್ಞೋ ನಿರರ್ಥಕ. ದೇವತೆಗಳು ಅದನ್ನು ಸ್ವೀಕಾರ ಮಾಡೋದೇ ಇಲ್ಲ. ಒಂದೊಂದೇ ಅಗಳು ಹಾಕಬಾರದು, ಒಂದೊಂದು ಅಗಳು. ಬದರಿ ಫಲ ಪ್ರಮಾಣಂ ಪ್ರಮಾಣಾನ್ನಂ ವೈಶ್ವದೇವೇ ಮಿತಂ ಭವೇತ್. ಬೋರೆಹಣ್ಣು, ಬೋರೆಹಣ್ಣಿಗೆ ಸಮಾನವಾದ ಒಂದೊಂದು ಆಹುತಿ ಇರಬೇಕು. ಒಂದೊಂದು ಆಹುತಿ ಬೋರೆಹಣ್ಣಿನಷ್ಟು ಇರಬೇಕು ವೈಶ್ವದೇವಕ್ಕೆ ಅಂತ ಹೇಳಿ. ಒಂದು ಸಣ್ಣ ಬಟ್ಲದಾಗ ಅನ್ನ ಮಾಡ್ಕೊಂಡಿರ್ತಾರೆ, ಉಳಿದೆಲ್ಲ ಗ್ಯಾಸ್ ಮೇಲೆ ಮಾಡ್ಕೊಂಡು ಊಟ ಮಾಡಿ ಆ ಬಟ್ಲದೊಳಗೆ ಅನ್ನ ಮಾಡಿದರೆ ಅದು ಎಷ್ಟೋ ಪುಣ್ಯ. ಕೆಲವರಂತೂ ಬರೀ ಸಕ್ಕರೆ ನೈವೇದ್ಯ ಮಾಡಿಬಿಡ್ತಾರೆ. ಅದರೊಳಗೆ ಬೋರೆಹಣ್ಣಿನಷ್ಟು ಹಾಕ್ಲಿಕ್ಕೆ ಆಗೋದೇ ಇಲ್ಲ. ಪ್ರಶಸ್ತವಾದ ಅಡುಗೆ ಎಲ್ಲನೂ ಶುದ್ಧ ಮಡಿಯಿಂದ ಮಾಡಿದರೆ ಹಾಕ್ಲಿಕ್ಕೆ ಬರ್ತದೆ. ಒಂದೊಂದು ಆಹುತಿ ಬದರಿ ಫಲ ಪ್ರಮಾಣ ಬೋರೆಹಣ್ಣಿನಷ್ಟಿರಬೇಕು. ವೈಶ್ವದೇವೇ ಮಿತಂ ಭವೇತ್. ಏ ಅಷ್ಟು ಭಾಳ ಆಗ್ತದೆ, ಅಷ್ಟೆಲ್ಲ ನಮಗೆ ಆಗೋದಿಲ್ಲ, ಮನೆ ತುಂಬ ಹೋಗಿ ಆಗಿಬಿಡ್ತದೆ ಅಂತ ಕೆಲವರಿಗೆ ಅವರಿ ಅಷ್ಟು ಖರ್ಚು ಮಾಡಲಿಕ್ಕೆ ಕೆಲವರು ಹಿಂದೆ ನೋಡ್ತಾರೆ. ಅಥವಾ ಯೋಗ್ಯತೆಯೇ ಕೆಲವರಿಗೆ ಇರೋದಿಲ್ಲ. ಪಾಪ ರುದ್ರಾಕ್ಷಸ್ಯ ಪ್ರಮಾಣಂಬ, ಸ್ವಲ್ಪ ರುದ್ರಾಕ್ಷಮಣಿಯಷ್ಟು ಕೊಡ್ಬೋದು. ಅಥವಾ ಅಷ್ಟು ಆಗೋದಿಲ್ಲ ಅಂದರೆ ಆರ್ದ್ರಾಮಲಕಮೇವಾ, ಹಸಿ ನಲ್ಲಿಕಾಯಿಯಷ್ಟು ಮತ್ತೆ ಪ್ರಮಾಣದ ಆಹುತಿಯನ್ನಾದರೂ ಹಾಕಬೇಕು. ಅಂತೂ ವೈಶ್ವದೇವ ಮಾಡಬೇಕು, ಮಾಡದೇ ಮಾತ್ರ ಇರಬಾರದು. ಅಕೃತ್ವ ವೈಶ್ವದೇವಂತು ಭುಂಕ್ತೆ ಅನ್ನಂ ಯೋ ದ್ವಿಜಾಧಮಃ ಸ ಮೂಢಃ ನಿರಯಮ್ಯಾತಿ. ಕಾಲಸೂತ್ರ ನರಕಕ್ಕೆ ಹೋಗ್ತಾನೆ ಅವನು, ವೈಶ್ವದೇವ ಮಾಡದೇ ಇದ್ದವಾದ್ದರಿಂದ ಮಾಡಲೇಬೇಕು. ಒಂದೇ ಮನೆ ಒಂದೇ ಅಡಿಗೆ ಅವಿಭಕ್ತ ಕುಟುಂಬ ಇದ್ದರೆ ಒಂದು ವೈಶ್ವದೇವ ಸಾಕು. ಕುಟುಂಬ ವಿಭಕ್ತವಾಗಿ ಅನ್ನದ ಯಜಮಾನರು ಬೇರೆ ಬೇರೆಯಾದರೆ ವೈಶ್ವದೇವವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಮಾಡಬೇಕು.
ಅವಿಭಕ್ತು ಸಂಸೃಷ್ಟೇಷ್ವೇಕೇನಾಪಿಕೃತಂ ತು ಯತ್ ದೇವಯಜ್ಞಾದಿ ಸರ್ವಾರ್ಥಂ ಲೌಕಿಕಾಗ್ನೆಯೂತು ನಿಕ್ಷಿಪೇ ಅಂತ ಈ ರೀತಿಯಾಗಿ ಅವಿಭಕ್ತ ಕುಟುಂಬ ಆದರೆ ಒಂದು ಸಾಕು ವೈಶ್ವದೇವ ಅಂತ ಹೇಳಿದ್ದಾರೆ. ವಿಷ್ಣುವಿಗೆ ನೈವೇದ್ಯ ಮಾಡಿದ ಶೇಷದಿಂದಲೇ ವೈಶ್ವದೇವವನ್ನು ಆಚರಣೆ ಮಾಡಬೇಕು. ಅನ್ನದ ಒಂದು ಗುಂಡಿ ಅಥವಾ ತಪ್ಪೇಲಿ ಏನಿರ್ತದೋ ಇರ್ತದೆ, ಆ ಅನ್ನದ ತಪ್ಪೇಲಿಯೊಳಗೆ ಸಂಪೂರ್ಣ ನೈವೇದ್ಯವನ್ನು ಮಾಡಿರ್ತೀರಿ. ಮಾಡಿದ ಮೇಲೆ ಸ್ವಲ್ಪ ತೆಗೀಬೇಕು ಅದರೊಳಗಿನ ಅನ್ನವನ್ನು, ತಟ್ಟೆಯಲ್ಲಿ ತೆಗೆದು ವೈಶ್ವದೇವಕ್ಕೆ ಅಂತ ಸ್ವಲ್ಪ ಭಾಗ ಬೇರೆ ಇಡಬೇಕು. ಆಮೇಲೆ ಸನಕಾದಿಗಳಿಗೆ, ಶುಕಾದಿಗಳಿಗೆ, ಗರುಡಶೇಷಾದಿಗಳಿಗೆ ನೈವೇದ್ಯಕ್ಕೆ ಅಂತ ಬೇರೆ ಬೇರೆ ತೆಗಿಬೇಕು. ತೆಗೆದು ಆ ವೈಶ್ವದೇವಕ್ಕೆ ಅಂತ ತೆಗೆದ ಏನು ಭಾಗ ಇರ್ತದಲ್ಲ ಆ ಭಾಗ ಬಿಟ್ಟು ಇನ್ನುಳಿದದ್ದಕ್ಕೆಲ್ಲ ರಮಾ ನೈವೇದ್ಯ, ಪ್ರಾಣದೇವರ ನೈವೇದ್ಯ ಮಾಡಬೇಕು ಎಲ್ಲದಕ್ಕೂ. ಆ ವೈಶ್ವದೇವಕ್ಕೆ ತೆಗೆದ ಒಂದು ಭಾಗ ಬಿಟ್ಟು ತಪ್ಪೇಲಿ ಮತ್ತು ಗರುಡಶೇಷಾದಿಗಳು ಸನಕಾದಿಗಳಿಗೆ ತೆಗೆದಿಟ್ಟ ಭಾಗ ಎಲ್ಲ ಸೇರಿಸಿ ಪ್ರಾಣದೇವರಿಗೆ ರಮಾದೇವಿ, ಪ್ರಾಣದೇವರಿಗೆ ನೈವೇದ್ಯ ಮಾಡಿಬಿಡ್ಬೇಕು. ಮಾಡಿದ ಮೇಲೆ ಆ ದೊಡ್ಡ ತಪ್ಪೇಲಿ ಬಿಟ್ಟು ವೈಶ್ವದೇವಕ್ಕೆ ಅಂತ ತೆಗೆದಿಟ್ಟದ್ದನ್ನು ಬಿಟ್ಟು ಗರುಡಶೇಷಾದಿಗಳಿಗೆ ಸನಕಾದಿಗಳಿಗೆ ಅಂತೇನು ತೆಗೆದಿದೆ ಅದನ್ನು ಮಾತ್ರ ಗರುಡಶೇಷಾದಿಗಳಿಗೆ ನೈವೇದ್ಯ, ಸನಕಾದಿಗಳಿಗೆ ನೈವೇದ್ಯ ಮಾಡಬೇಕು. ಗರುಡಾದಿಗಳಿಗೆ ಸನಕಾದಿಗಳಿಗೆ ಮಾಡಿದ್ದನ್ನು ವಿಸರ್ಜನೆ ಮಾಡಬೇಕು, ಸ್ವೀಕಾರ ಮಾಡಬಾರ್ದು. ವೈಶ್ವದೇವಕ್ಕೆ ಅಂತ ಇಟ್ಟಿದ್ದನ್ನು ವೈಶ್ವದೇವಕ್ಕೆ ಉಪಯೋಗಿಸಬೇಕು. ತಪ್ಪೇಲಿ ಒಳಗದ್ದನ್ನು ನೀವು ಆಮೇಲೆ ತಿನ್ನಬೇಕು. ಅಂದರೆ ಹೇಳೋ ತಾತ್ಪರ್ಯ, ದೇವರಿಗೆ ನೈವೇದ್ಯವ ಸಮಗ್ರ ಅಡಿಗೆಗೇನೆ ದೇವರಿಗೆ ನೈವೇದ್ಯ ಆಗಿರ್ತದೆ. ಆ ನೈವೇದ್ಯದ ಅನ್ನದೊಳಗೇನೆ ಸ್ವಲ್ಪ ತೆಗೆದಿದ್ದನ್ನು ವೈಶ್ವದೇವದ ಆಹುತಿಗೆ ಉಪಯೋಗಿಸೋದೇ ಹೊರತು ನೈವೇದ್ಯ ಮಾಡದೇ ಇದ್ದ ಅನ್ನವನ್ನು ವೈಶ್ವದೇವಕ್ಕೆ ಉಪಯೋಗಿಸಬಾರ್ದು. ತೀರ್ಥ ಮಾತ್ರ ಹಾಕಬಾರ್ದು. ಅದಕ್ಕಾಗೇನೆ ಪ್ರಾಣದೇವರ ರಮಾ ನೈವೇದ್ಯ ಮಾಡುವ ಮೊದಲೇ ಯಾಕೆ ತೆಗೆದಿಡಬೇಕು ಅಂದರೆ ತೀರ್ಥ ಹಾಕಿ ಅವರಿಗೆ ನೈವೇದ್ಯ ಮಾಡಿದ್ದು ವೈಶ್ವದೇವಕ್ಕೆ ಅಂತ ತೆಗೆದಿಟ್ಟ ಮೇಲೇನೆ ಆ ದೊಡ್ಡ ತಪ್ಪೇಲಿಗೆ ತೀರ್ಥ ಹಾಕೋದು, ರಮಾ ನೈವೇದ್ಯ ಪ್ರಾಣದೇವರ ನೈವೇದ್ಯ ಮಾಡೋದು, ಗರುಡಶೇಷಾದಿಗಳಿಗೆ ಮಾಡುವ ನೈವೇದ್ಯಕ್ಕೂ ತೀರ್ಥ ಹಾಕಿರಬೇಕು. ದೇವರ ಸಂಕಲ್ಪ ಅದು, ತನ್ನ ನೈವೇದ್ಯವನ್ನು ಪ್ರತಿಮಾದಲ್ಲಿ ಮಾಡಿದ್ದೇನಿದೆ ಅದೇ ಅನ್ನವನ್ನೇ ಅಗ್ನಿಯಲ್ಲಿ ಅಂತರ್ಯಾಮಿಯಾಗಿ ಸ್ವೀಕಾರ ಮಾಡುತ್ತೇನೆ ಅಂತ ಅವನು ಸಂಕಲ್ಪ ಮಾಡ್ತಾನೆ. ತೀರ್ಥ ಹಾಕಿದ್ದು ಮಾತ್ರ ನನಗೆ ಆಹುತಿ ಹಾಕಬೇಡ್ರಿ ಅಂತ ಹೇಳಿದ್ದಾನೆ, ಸ್ವೀಕಾರ ಮಾಡೋದಿಲ್ಲ. ಅದು ಭಗವದ್ ಆಜ್ಞಾ, ಎಲ್ರಿಗೂ ಗೊತ್ತಾಗಿದೆ. ಗೊತ್ತಾಗಿದ್ದಿಲ್ಲ ಅಂದ್ರೆ ಕೇಳ್ರಿ, ಗೊತ್ತಾಯ್ತಲ್ಲ ಮಾಡ್ತೀರಿ ಪಾಪ. ಅನೇಕ ಜನ ದಿವಸ ಬ್ರಹ್ಮದೇವರು ಬೆರಳು ಇರಲಿ ಇಲ್ಲ ಅದನ್ನೇನು ಪ್ರತ್ಯೇಕ ಹೇಳಿಲ್ಲ, ಪ್ರಮಾಣ ಮಾತ್ರ ಹೇಳಿದ್ದಾರೆ. ಈ ಮೂರ ಅನಾಮಿಕ, ಮಧ್ಯಮ, ಅಂಗುಷ್ಠ, ಮಧ್ಯದ ಅಂದ್ರೆ ಕೊನೆ ಎರಡು ಬೆರಳು ಬಿಟ್ಟು ತೀರ್ಥ ಹಾಕಬಾರ್ದು. ವೈಶ್ವದೇವಕ್ಕೆ ಅನ್ನ ತೆಗೆದಿಟ್ಟ ಮೇಲೆ ದೊಡ್ಡ ಅನ್ನ ಏನಿದೆ ಅದಕ್ಕೆ ತೀರ್ಥ ಹಾಕಿ ಪ್ರಾಣದೇವರ ನೈವೇದ್ಯ ಮಾಡಬೇಕು. ಪ್ರಾಣದೇವರ ನೈವೇದ್ಯ ರಮಾ ನೈವೇದ್ಯವನ್ನು ಮಾಡದೆ ತೀರ್ಥವನ್ನು ಹಾಕದೆ ಬರೀ ದೇವರ ನೈವೇದ್ಯ ಮಾತ್ರ ಮಾಡಿದ ತೆಗೆದಿಟ್ಟ ಅನ್ನದಿಂದ ವೈಶ್ವದೇವವನ್ನು ಮಾಡಬೇಕು. ಅದಕ್ಕೆ ಬ್ರಹ್ಮದೇವರು ಪ್ರಶ್ನೆ ಕೇಳ್ತಾರೆ, ನಿನ್ನ ನೈವೇದ್ಯದಿಂದ ನಿನಗೆ ಹೆಂಗಪ್ಪ ನಾವು ಆಹುತಿಯನ್ನು ಹಾಕೋದು ಅಂತ ಪರಮಾತ್ಮ ಹೇಳ್ತಾನೆ. ನೋಡ್ರಪ್ಪ, ಅಗ್ನಿಯಲ್ಲಿಯೇ ಸಂಸ್ಕಾರ ಮಾಡಿದ ಆಜ್ಯದಿಂದ ಅಗ್ನಿಯಲ್ಲಿಯೇ ಆಹುತಿ ಹಾಕುವಂತೆ ಪ್ರತಿಮೆಯಲ್ಲಿ ನೈವೇದ್ಯ ಮಾಡಿದ್ದನ್ನು ಅಗ್ನಿಯಲ್ಲಿದ್ದ ನನಗೆ ಅವಶ್ಯವಾಗಿ ಹೇಳಬಹುದು, ಸಮರ್ಪಣೆ ಮಾಡಬಹುದು. ಒಂದು ಪ್ರತಿಮೆಗೆ ನೈವೇದ್ಯ ಮಾಡಿದ ಅನ್ನವನ್ನು ತೆಗೆದುಕೊಂಡು ಇನ್ನೊಂದು ಪ್ರತಿಮೆಗೆ ನೈವೇದ್ಯ ಮಾಡಬಾರದು. ಆದರೆ ಪ್ರತಿಮೆಯಲ್ಲಿ ಮಾಡಿದ ನೈವೇದ್ಯವನ್ನು ಅಗ್ನಿಯಲ್ಲಿರುವ ನನಗೆ ಸಮರ್ಪಣೆ ಮಾಡಬಹುದು. ಇದು ನನ್ನ ಅಲ್ಲ, ಒಂದು ಕೃಷ್ಣನ ಪ್ರತಿಮೆಗೆ ನೈವೇದ್ಯವನ್ನು ಮಾಡಿ ಮತ್ತು ಅದನ್ನೇ ರಾಮದೇವರ ನೈವೇದ್ಯಕ್ಕೆ ಆ ಕೃಷ್ಣನ ನೈವೇದ್ಯ ತಗೊಂಡು ಬರಬಾರದು. ಆದರೆ ಅಗ್ನಿಯಲ್ಲಿರುವ ಪರಶುರಾಮನಿಗೆ ಪ್ರತಿಮೆಯಲ್ಲಿ ಸಮರ್ಪಣೆ ಮಾಡಿದ ನೈವೇದ್ಯವನ್ನು ಸಮರ್ಪಣೆ ಮಾಡಬಹುದು. ಸೇರಿಸುವ ಅದೇ ಅದು ಬರ್ತದೆ. ಅಂದರೆ ಹೇಳೋ ತಾತ್ಪರ್ಯ, ಒಂದ್ಸಲ ನೈವೇದ್ಯ ಮಾಡಿ ಕೃಷ್ಣಾರ್ಪಣ ಅಂತ ಮುಗಿಸಿದ ಮೇಲೆ ಮತ್ತೆ ಮಾಡಬಾರದು ಅಂತ. ಮನೆಯೊಳಗೆ 10 ಪ್ರತಿಮಾ ಇದ್ರೆ
ಹತ್ಸ ತಪ್ಪೇಲಿ ಮಾಡಬೇಕು ಅಂತೇನಿಲ್ಲ. ಒಂದೇನೆ ಏಕಕಾಲಕ್ಕೆ ಎಲ್ಲರಿಗೂ ಸೇರಿ ಸಮರ್ಪಣೆ ಮಾಡಬಹುದು. ಸಮರ್ಪಣೆ ಮಾಡಿ ಮುಗೀತು ಅಂತಾದ ಮೇಲೆ ಮತ್ತೆ ಅದನ್ನೇ ತಗೊಂಡೋಗಿ ಇನ್ನೊಂದು ಮನೆಯೊಳಗ ಮಾಡೋದಲ್ಲ, ಅಥವಾ ತಾನೇ ಇನ್ನೊಂದ್ಸಲ ದೇವ್ರ ಪೆಟ್ಟಿಗೆ ಬಿಚ್ಚಿ ಮತ್ತೆ ಅದೇ ನೈವೇದ್ಯವನ್ನು ಮಾಡೋದಲ್ಲ. ಹೀಗರ್ಥ. ಪ್ರತಿಮಾಯಾಂ ಅರ್ಪಿತಮ್ಮೆ ನಾರ್ಪಯೇತ್ ಪ್ರತಿಮಾಂತರೇ. ಈಗ ಬ್ರಾಹ್ಮಣರಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ನಾವು ಸಮರ್ಪಣೆ ಮಾಡೋದು, ನಾವು ನಮ್ಮ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಸಮರ್ಪಣೆ ಮಾಡೋದು, ನಾವು ಊಟ ಮಾಡೋದು ಅಂದರೆ ಎಲ್ಲರೂ. ಆದರೆ ಅದು ನಡೀತಿದೆ. ಪ್ರತಿಮಾದಲ್ಲಿ ಅಂತರ್ಯಾಮಿಯಾದ, ಶಾಲಿಗ್ರಾಮದಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಿದ್ದನ್ನು ಅಗ್ನಿಯಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೂ ಸಮರ್ಪಣೆ ಮಾಡಬಹುದು, ಬ್ರಾಹ್ಮಣರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನಿಗೂ ಸಮರ್ಪಣೆ ಮಾಡಬಹುದು. ಈ ರೀತಿ ಅದನ್ನು ಪರಮಾತ್ಮ ಉತ್ತರವನ್ನು ನೀಡಿದ್ದಾನೆ. ಎರಡೂ ತರ ಹಾಕ್ತಾರ, ಮೊದಲು ಹಾಕ್ತಾರ ಆಮೇಲೆ ಹಾಕ್ತಾರ, ಎರಡೂ ಇದೆ, ಎರಡೂ ತರ ಹಾಕ್ತಾರ. ಮೊದಲು ಹಾಕ್ತಾರೋ ತೀರ್ಥ ಆಮೇಲೆ ಹಾಕ್ತಾರೋ ಅಂತಾರ. ಉಭಯಥ ಅಗ್ನಿಯಲ್ಲಿ ತೀರ್ಥ ಮುಗಿದ ಮೇಲೆ ಎಬ್ಬಿಸ್ಲಿಕ್ಕೆ. ಆಹುತಿಗಳನ್ನು ಹಾಕಿದ ಮೇಲೆ ತೀರ್ಥ ಗಂಧ ಅಷ್ಟೇ ಹಾಕೋದು. ಮುಂದೆ ಯತಿಶ್ಚ ಇನ್ನ ವೈಶ್ವದೇವ ಮಾಡುವಂತಹ ಪ್ರಸಂಗದಲ್ಲಿ ಭಿಕ್ಷುಕ ಬಂದ ಅಂತಾದರೆ ವೈಶ್ವದೇವಕ್ಕಾಗಿ ತೆಗೆದಿಟ್ಟು ಅವನಿಗೆ ಭಿಕ್ಷೆಯನ್ನು ಹಾಕಿ ಕಳಿಸ್ಬೇಕು ಅಂತ. ಭಿಕ್ಷುಕರು ಅಂದ್ರೆ ಯಾರು? ಯತಿಶ್ಚ ಬ್ರಹ್ಮಚಾರಿ ಚ ವಿದ್ಯಾರ್ಥಿ ಗುರುಪೋಷಕ. ಯತಿಗಳು, ಬ್ರಹ್ಮಚಾರಿಗಳು, ವಿದ್ಯಾಧ್ಯಯನ ಮಾಡತಕ್ಕಂಥವರು, ಗುರುಗಳನ್ನು ಪೋಷಣೆ ಮಾಡುವವರು ಯಾರಿದ್ದಾರೋ, ಭಿಕ್ಷೆ ಬೇಡಿ ಹೋಗಿ ತಮ್ಮ ಗುರುಕುಲದಲ್ಲಿ ಗುರುಗಳ ಪೋಷಣೆ ಮಾಡುವವರು, ಅಧ್ವನಃ ಅಧ್ವಗಃ ದಾರಿಯಲ್ಲಿ ಶ್ರಮಪಟ್ಟು ಬಂದವರು, ಕ್ಷೀಣ ವೃತ್ತಿಶ್ಚ ವೃತ್ತಿಯನ್ನು ಕಳೆದುಕೊಂಡು ಬಹಳ ಕಠಿಣವಾದ ಪರಿಸ್ಥಿತಿಯಲ್ಲಿ ಇದ್ದವರು, ಇಂಥವರೆಲ್ಲ ಬಂದಾಗ ಅವರಿಗೆ ಕೊಟ್ಟು, ಅಂದರೆ ಮೊದಲಿಗೆ ವೈಶ್ವದೇವಕ್ಕಾಗಿ ತೆಗೆದಿಟ್ಟುಕೊಂಡು ಕೊಟ್ಟು ಕಳಿಸ್ಬೇಕು. ಯಾಕೆ? ವೈಶ್ವದೇವ ಆದಮೇಲೆ ಕೊಟ್ಟರೆ ಏನಾಗ್ತದೆ ಅಂದರೆ ಅದಕ್ಕೆ ಹೇಳ್ತಾರೆ, ಅಧತ್ವಾ ಗೃಹಾಗ್ನಿ ಶಿಶು ದೇವಾನಾಂ ಯತೀನಾಂ ಬ್ರಹ್ಮಚಾರಿಣಾಂ ಶ್ರಾದ್ದ ಪಾಕೋ ನ ದಾತವ್ಯ ಯಾವತ್ ಪಿಂಡಾನ್ ನ ನಿರ್ವಪೇತ್ ಅಂತ. ಶ್ರಾದ್ದದ ಬಗ್ಗೆ ಹೇಳುವಾಗ ಮನೆಯಲ್ಲಿರುವಂತಹ ಶಿಶುಗಳಿಗೆ ಮತ್ತು ಯತಿಗಳಿಗೆ ಬ್ರಹ್ಮಚಾರಿಗಳಿಗೆ ಇವರಿಗೆಲ್ಲ ಶ್ರಾದ್ದದ ಪಾಕವನ್ನು ಕೊಡಬಾರದು, ಪಿಂಡ ಪ್ರದಾನ ಆದ ಮೇಲೆ ಕೊಡಬೇಕು ಉಳಿದದ್ದನ್ನು ಅಂತ. ಆದರೆ ಅದತ್ವ ಭಿಕ್ಷವೇ ಭಿಕ್ಷಾಂ ಯಶ್ರಾದ್ದಂ ಕುರುತೆ ದ್ವಿಜ ತ್ರಯಸ್ಥೆ ನರಕಮ್ಯಂತಿ ದಾತಾ ಭೋಕ್ತಾ ತಥಾ ಪಿತಾ ಅಂತ. ಭಿಕ್ಷುವಿಗೆ ಭಿಕ್ಷೆಯನ್ನು ಕೊಟ್ಟೆ, ಆಮೇಲೆ ಉಳಿದದ್ದನ್ನು ಅಂದರೆ ಅದನ್ನ ತಾನು ಶ್ರಾದ್ದಕ್ಕಾಗಿ ತೆಗೆದಿಟ್ಟುಕೊಂಡ ಅನ್ನವನ್ನು ಶ್ರಾದ್ದಕ್ಕೆ ಉಪಯೋಗಿಸಬೇಕು, ಬಂದಂತಹ ಯತಿಗಳಿಗೆ ಭಿಕ್ಷುಗಳಿಗೆ ಕೊಟ್ಟು ಕಳಿಸಬೇಕು ಅಂತ. ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಆ ರೀತಿ ಬಂದಂತಹ ಭಿಕ್ಷುಗಳಿಗೆ ಕೊಡದೇ ಕಳಿಸಿದರೆ ಕೊಟ್ಟವನಿಗೂ ನರಕ, ಉಂಡವರಿಗೂ ನರಕ, ಪಿತೃಗಳಿಗೂ ನರಕವಾದೀತು, ಆದ್ದರಿಂದ ಭಿಕ್ಷುವಿಗೆ ಕೊಡದೇ ಕಳಿಸಬಾರದು ಅಂತ ಈ ರೀತಿಯಾಗಿ ತಿಳಿಸಿದ್ದಾರೆ. ಈ ವೈಶ್ವದೇವ ಕರ್ಮವನ್ನು ಮಾಡೋದರಿಂದ ಯಾರಿಗೆ ಲಾಭ ಅಂತ, ಕರ್ತೃವಿಗೂ ಲಾಭ, ಅನ್ನಕ್ಕೂ ಶುದ್ಧಿ. ಅನ್ನದಲ್ಲಿ ಒಂದು ಉತ್ತಮವಾದಂತಹ ಶುದ್ಧಿ ಬರ್ತದೆ, ತನ್ನಲ್ಲಿ ಉತ್ತಮವಾದ ಪುಣ್ಯದ ಲಾಭ. ಪುಣ್ಯ ಇದು ಆತ್ಮ ಸಂಸ್ಕಾರ. ಅನ್ನದಲ್ಲಿ ಒಂದು ವಿಶೇಷವಾದ ಕರ್ಮೋಪಯೋಗಿತ್ವ ಎಂಬಂತಹ ಒಂದು ಶುದ್ಧಿ, ವಿಶಿಷ್ಟವಾದ ಸಂಸ್ಕಾರ ಅನ್ನದಲ್ಲಿಯೂ ಬರುತ್ತದೆ. ಎರಡೂ ಲಾಭ ಈ ವೈಶ್ವದೇವದಿಂದ ಇದೆ ಅಂತ ಹೇಳ್ತಾರೆ. ಅದೇನು ಅಂದರೆ ದೇವತಾ ಸನ್ನಿಧಾನ, ವಿಷ್ಣು ಪ್ರಿಯತ್ವ, ಕರ್ಮೋಪಯೋಗಿತ್ವ, ಇವುಗಳೆಲ್ಲ ಆ ಅನ್ನದಲ್ಲಿ ಬರುತ್ತದೆ ವೈಶ್ವದೇವವನ್ನು ಮಾಡಿದರೆ. ಅದರ ಅನಂತರದಲ್ಲಿ ಬಲಿಹರಣವನ್ನು ಮಾಡಬೇಕು. ಆಯುಷ್ಕಾಮೋ ದಿವಾರಾತ್ರೋ ಸುವಾಕಾರಂ ಬಲಿಂಹರೇ, ಆಯುರಾರೋಗ್ಯ ಕಾಮೋವಾ ಧ್ವಜಾಕಾರಂ ಬಲಿಂಹರೇ. ಆ ಬಲಿ ಪ್ರದಾನ ಮಾಡುವಾಗ ಸ್ರುವದ ಆಕಾರದಲ್ಲಿ, ಧ್ವಜದ ಆಕಾರದಲ್ಲಿ ಮಾಡೋ ಪದ್ಧತಿ ಇದೆ. ಒಂದೊಂದಕ್ಕೆ ಒಂದೊಂದು ಲಾಭ. ಸ್ರುವಾಕಾರ ಮಾಡಿದರೆ ಆಯುಷ್ಯ, ಧ್ವಜಾಕಾರದಲ್ಲಿ ಬಲಿಹರಣ ಮಾಡಿದರೆ ಆಯುರಾರೋಗ್ಯಗಳು,
ಪುರುಷಾಕಾರದಲ್ಲಿ ಮಾಡಿದರೆ ಮೃತ್ಯು ರೋಗಗಳ ಪರಿಹಾರ, ಚಕ್ರಾಕಾರದಲ್ಲಿ ಮಾಡಿದರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಂಬ ಎಲ್ಲ ಪುರುಷಾರ್ಥಗಳು, ಚಕ್ರಾಕಾರ ಮಾಡುವಾಗಲೂ ಚಕ್ರಾಕಾರಮಪ್ಪಿ ಅಷ್ಟಾರಂ ಕುರಿಯಾತ್, ಎಂಟು ಅಷ್ಟಪೈಲಾಗಿ ಮಾಡಬೇಕು ಅಗ್ನಿ ಸಮೀಪತಃ. ಚಕ್ರಾಕಾರೇಣ ಯೋ ವಿಪ್ರಹ ಸದಾಭೂತವಲಿಂ ಹರೇ ಸರ್ವ ಪಾಪ ವಿನಿರ್ಮುಕ್ತೋ ವಿಷ್ಣು ಲೋಕೇ ಮಹೀಯತೆ. ಆದ್ದರಿಂದ ಚಕ್ರಾಕಾರವಾಗಿ ಮಾಡೋದು ಹೆಚ್ಚು ಶ್ರೇಷ್ಠ. ಅದೇ ಚಕ್ರಾಕಾರವಾಗಿ ಮಾಡೋದೇ ಅತಿ ಉತ್ತಮ ಪಕ್ಷ ಅಂತ. ತತ್ರಾಗತೆಭ್ಯೋ ವಿಪ್ರೇಭ್ಯ ದದ್ಯಾತ್ ಶಕ್ತ್ಯನುಸಾರತಃ. ಆಮೇಲೆ ಇವನು ಬಲಿಹರಣವನ್ನು ಮಾಡಿ ಹೊರಗೆ ಹೋದಾಗ ಅಲ್ಲಿ ಮತ್ತೆ ಯಾರಾದರೂ ಅತಿಥಿಗಳು ಬರ್ತಾರಾ ಅಂತ ಕಾಯಬೇಕು. ಬಂದರೆ ಅವರಿಗೆ ಯಥಾಶಕ್ತಿ ದಾನವನ್ನು ಮಾಡಬೇಕು, ಅನ್ನದಾನವನ್ನು. ಅವನು ಯಾರಾದರೂ ಬರಲಿ, ಚೋರೋ ವಾ ಯದಿ ವಾ ಚಂಡಾಲ ವಿಪ್ರಘ್ನ ಪಿತೃಘಾತಕ ವೈಶ್ವದೇವೇತು ಸಂಪ್ರಾಪ್ತ ಸೋತಿಥಿ ಸರ್ವಸಂಗ್ರಹ. ವೈಶ್ವದೇವದ ಕಾಲದಲ್ಲಿ ಅವನು ಬಂದ ಅಂದರೆ ಅವನಿಗೆ ಯೋಗ್ಯವಾದದ್ದನ್ನು ಕೊಡಬೇಕು ಅಂತ. ಸುಮುಖಾತ್ತುಷ್ಟ ಆದಿತ್ಯ, ಮೊದಲಿಗೆ ಒಳ್ಳೆ ನಗುಮುಖದಿಂದ ಅವನನ್ನು ನೋಡಬೇಕು, ಅದರಿಂದ ಆದಿತ್ಯನಿಗೆ ಸಂತೋಷವಾಗ್ತದಂತೆ. ಸಂಭಾಷೇಣ ಸರಸ್ವತಿ, ಪ್ರೀತಿಯಿಂದ ಅವನನ್ನು ಮಾತಾಡಿಸ್ಬೇಕು, ಸರಸ್ವತಿಗೆ ಸಂತೋಷ ಆಗ್ತದೆ. ಸ್ವಾಗತ ಮಾಡಿದರೆ ಅಗ್ನಿಗೆ ಸಂತೋಷವಾಗ್ತದೆ. ಬಾರಪ್ಪ ಕೂಡು ಅಂತ ಹೇಳಿದರೆ ಇಂದ್ರದೇವರಿಗೆ ಸಂತೋಷವಾಗ್ತದೆ. ಹೀಗೆ ಆ ಎಲ್ಲ ದೇವತೆಗಳ ಸಂತೋಷಕ್ಕಾಗಿ ಒಳ್ಳೆಯ ರೀತಿಯಿಂದ ನೋಡಿ ಮಾತಾಡಿ ಕೂಡಿಸಿ ಸ್ವಾಗತ ಹೇಳಿ ಕೂಡಿಸಬೇಕು ಬಂದ ಅತಿಥಿಗಳಿಗೆ. ಆಮೇಲೆ ಅನ್ನದಾನ ಮಾಡಬೇಕು. ಮಾಡದೇ ಕಳಿಸಿದರೆ ಅವನು ಹೋಗುವಾಗ ಇವನ ಪುಣ್ಯವನ್ನೆಲ್ಲ ಅಪಹಾರ ಮಾಡಿಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತು ಅತಿಥಿಗಳಿಗಾಗಿ ಕಾಯ್ದು ಯಾರು ಬಂದಿಲ್ಲ ಅಂದರೆ ಅಲ್ಲೇ ಇಟ್ಟು ಬರಬೇಕು ಅಂತ ಇಷ್ಟು ಹೇಳಿದ್ದಾರೆ. ಇವನು ಬರೋದ್ರೊಳಗೆ ಒಳಗಿಟ್ಟ ಬಲಿಹರಣವನ್ನು ಸ್ವಚ್ಛ ಮಾಡಿ ಇಟ್ಟಿರಬೇಕು. ಆ ಬಲಿಹರಣ ಮಾಡಿದ್ದನ್ನು ಇವನು ಬರುವುದರೊಳಗಾಗಿ ಹೆಂಡತಿಯೋ ಶಿಷ್ಯರೋ ಅದನ್ನು ಶುದ್ಧ ಮಾಡಿ ಇಟ್ಟಿರಬೇಕು. ಇವನು ಬಂದಮೇಲೆ ಅದನ್ನು ನೋಡಬಾರದು, ನೋಡಿದರೆ ಮತ್ತೆ ಆರು ಸಲ ಪ್ರಾಣಾಯಾಮ ಮಾಡಬೇಕು ಅಂತಿದೆ. ಬರೇ ನೋಡಿದರೆ, ಇನ್ನು ತಾನೇ ಅದನ್ನು ತೆಗೆಯೋ ಪ್ರಸಂಗ ಬಂದರೆ ಪ್ರಾಜಾಪತ್ಯ ಅಂತನ್ನುವ ವ್ರತವನ್ನು ಮಾಡಿ ಮತ್ತೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತಿದೆ. ಅದಕ್ಕಾಗಿ ಇವನು ನೋಡಲೂಬಾರದು, ಇವನು ತೆಗೆಯೋದಂತೂ ಸರ್ವಥಾ ತೆಗೆಯಬಾರದು, ಇನ್ನೊಬ್ಬರೇ ಅದನ್ನು ತೆಗೀಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಕಾಗೆಗಳಿಗೆ ಅಂತ ಮೂರು ಪಿಂಡಗಳನ್ನು ಇಡಬೇಕು, ಭೂಮಿಯಲ್ಲಿ ಇಡಬೇಕು. ಕಾಗೆಗಳು ಅದು ಹಿಂಗೆ ಕೈ ಹಿಡ್ಕೊಂಡು ಕಾಗೆಗಳಿಗೆ ಕಾವು ಕಾವು ಅಂತ ಕೈಯಾಗಿ ಇಟ್ಕೊಂಡು ತಿನ್ನಿಸ್ಬಾರದು. ಭೂಮಾವೇವ ನ ಸಾಕ್ಷಾತ್, ಭೂಮಿಯಲ್ಲಿ ಇಟ್ಟ ಮೇಲೆ ಯಾರಾದರೂ ಅದನ್ನು ತಗೊಂಡ್ರೆ ಪರವಾಗಿಲ್ಲ, ಇವನ ದೋಷ ಅಲ್ಲ. ಭೂಮೋ ದತ್ತೆ ಶ್ವಾದಯೋ ಗೃಹಂತು ಮಾವ ನ ನಿಯಮ. ಇನ್ನು ಹಿಂದೆ ಒಂದು ಶಬ್ದ ಬಂತು, ಯಾರು ಎಂಥ ಪಾಪ ಮಾಡಿದವರು ಬಂದರೂ ಅಡ್ಡಿ ಇಲ್ಲ, ಅವರಿಗೆ ಇವನು ಅನ್ನದಾನ ಮಾಡಬೇಕು ಅಂತ. ಅದರ ಅರ್ಥ ಸ್ವಭಾವತಃ ಸಜ್ಜನರು, ಆದರೆ ಚಂಡಾಲಾದಿಗಳು ವಿಷ್ಣು ಭಕ್ತರೇ, ವಿಷ್ಣು ದ್ರೋಹಿಗಳೇನಲ್ಲ. ಅಂಥವರಿಗೆ ಇವನು ಅಲ್ಲಿ ಕೊಡಬೇಕು ಅಂತ ಹೇಳಿದ್ದು. ಇನ್ನು ಕೆಳಗೆ ಇಟ್ಟಾಗ ಯಾರಾದರೂ ತೆಗೆದುಕೊಂಡು ಹೋದರೆ ಇವನು ಬಂದು ತಗೊಳ್ರಿ ಅಂತ ಹೇಳೋದಲ್ಲ ವಿಷ್ಣು ದ್ರೋಹಿಗಳಾದವರಿಗೆ. ಇವನು ಇಟ್ಟು ಒಳಗೆ ಬಂದಮೇಲೆ ಅವರು ತಗೊಂಡ್ರೆ ಇವನಿಗೆ ದೋಷ ಅಲ್ಲ. ಆದರೆ ತಾನು ಮಾತ್ರ ಬುದ್ಧಿಪೂರ್ವಕವಾಗಿ ವಿಷ್ಣು ದ್ರೋಹಿಗಳಿಗೆ ಕೊಡಬಾರದು. ಯಾವುದೇ ಜಾತಿಯವನಾಗಿರಬಹುದು, ಅವನಿಗೆ ಕೊಟ್ಟರೆ ತಪ್ಪಿಲ್ಲ ಚಂಡಾಲಾದಿಗಳಿಗೆ, ಆದರೆ ವಿಷ್ಣು ಭಕ್ತಿ ಇರಬೇಕು. ಯಾಕೆ ಅನ್ನಸ್ಯ ಕ್ಷುಜಿತಂ ಪಾತ್ರಂ ಅಂತ ಹೇಳಿದ ಮೇಲೆ ಯಾರಿಗಾದರೂ ಕೊಡಬಹುದಲ್ಲ ಅಂದರೆ ಆ ಅನ್ನಸ್ಯ ಕ್ಷುಜಿತಂ ಪಾತ್ರಂ ಅನ್ನೋದಕ್ಕೆ ವಿಷ್ಣು ದ್ರೋಹಾದಿ ಶೂನ್ಯ ಕ್ಷುಜಿತ ಅನ್ನಸ್ಯ ಪಾತ್ರಂ ಅಂತ ಅರ್ಥ. ವಿಷ್ಣು ದ್ರೋಹವನ್ನು ಮಾಡದೇ ಇರತಕ್ಕಂತಹ ಹಸಿವೆಯಾದ ವ್ಯಕ್ತಿಯೇ ಅನ್ನಕ್ಕೆ ಪಾತ್ರ. ದ್ರೋಹವನ್ನು ಮಾಡ್ತಾ ಇದ್ದರೆ, ಧರ್ಮವನ್ನು ಮಾಡದೇ ಇದ್ದವನಾಗಿದ್ದರೆ ಅಂಥವನಿಗೆ ನಾವು ಪೋಷಣೆಯನ್ನು ಮಾಡಿದ ಹಾಗಾಗ್ತದೆ. ಪಾಷಂಡಿನಾಂ ಭಿಕ್ಷಾದಿ ದಾನೇನ ಪೋಷಣೆ ಕೃತೆ ತೈಹಿ ಕ್ರಿಯಮಾಣಸ್ಯ ಪಾಪಾದೇಹೇ ಆನುಕೂಲ್ಯಂ ಕೃತಂ ಸ್ಯಾತ್ ತಚ್ಚಾಪ್ಯಸ್ಯ ಪ್ರತ್ಯವಾಯು ಹೇತುರ್ಭವೇದಿತಿ ತತ್ವಂ ಆರ್ಯಾಃ ಯುಕ್ತಂ ಉತ್ಪಶ್ಯಂತಿ. ಆ ಭಗವಂತನ ದ್ರೋಹ ಮಾಡಿದವರಿಗೆ ಅನ್ನವನ್ನು ಹಾಕಿ ಅವರಿಗೆ ಇನ್ನಷ್ಟು ಪಾಪಗಳನ್ನು ಮಾಡುವುದಕ್ಕೆ ನಾವೇ ಪೋಷಣೆಯನ್ನು ಮಾಡಿದಾಗುತ್ತದೆ. ಆ ವಿಷಯದಲ್ಲಿ ನಾವು ಅವರಿಗೆ ಸಹಕಾರವನ್ನು ಮಾಡಬಾರದು ಅಂತ ತಿಳಿಸಿಕೊಡ್ತಾರೆ. ಆದರೆ ಇವನು ನೆಲದ ಮೇಲೆ ಅನ್ನ ಇಟ್ಟು ಬರ್ತಾನಲ್ಲ, ಇವನು ಒಳಗೆ ಬಂದಾಗ ಯಾರೋ ತಗೊಂಡು ಹೋದರು ಅಂದರೆ ಅದು ಇವನಿಗೆ ದೋಷ ಅಲ್ಲ. ಆಮೇಲೆ ಗೋಗ್ರಾಸವನ್ನು ಕೊಡಬೇಕು. ಸೌರಭೇಯ ಸರ್ವಹಿತಾ ಸರ್ವ ಪಾಪ ಪ್ರಣಾಶನಾ ಪ್ರತಿಗೃಹಂತು ಮೇಗ್ರಾಸಂ ಗಾವಸ್ತ್ರೈಲೋಕ್ಯ ಮಾತರಹ ಅಂತ ಹೇಳಿ ಆ ಗೋವುಗಳ ಸ್ಮರಣೆಯನ್ನು ಮಾಡುತ್ತಾ ಗೋಗ್ರಾಸವನ್ನು ಕೊಟ್ಟು ಅದಕ್ಕೆ ಸ್ಪರ್ಶ ಮಾಡಿ ಪುಚ್ಛದಿಂದ ತಾನು ತನ್ನ ಸ್ಪರ್ಶವನ್ನು ಮಾಡಿಸಿಕೊಂಡು
ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು. ಸಮಗ್ರ ಭೂಪ್ರದಕ್ಷಿಣೆ ಮಾಡಿದ ಫಲ ಬರ್ತದೆ. ಪ್ರದಕ್ಷಿಣೆ ಕೃತಾನೇನ ಸಪ್ತದ್ವೀಪ ವಸುಂಧರ ಇತ್ತಮೇವತು ಕುರುವೀತ ಗವಾಂ ಗ್ರಾಸಂ ದಿನೇ ದಿನೇ. ಗೋಗ್ರಾಸವನ್ನು ಸಮರ್ಪಣೆ ಮಾಡಿ ಮಾಡಿದಂತಹ ಎಲ್ಲ ಕರ್ಮಗಳನ್ನು ಪರಮಾತ್ಮನಿಗೆ ಮುಂದೆ ಸಮರ್ಪಣೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಇಷ್ಟಂ ದತ್ತಂ ಹುತಂ ಜಪ್ತಂ ಪೂರ್ತಂ ಯಚ್ಚಾತ್ಮನಃ ಪ್ರಿಯಂ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಿ. ಯಜ್ಞ ಮಾಡಿದ್ದು, ದಾನ, ಹೋಮ, ಜಪ, ಅನ್ನದಾನ ಮತ್ತು ತಾನು, ತನ್ನ ಹೆಂಡತಿ, ಮಕ್ಕಳು, ಪ್ರಾಣ ಎಲ್ಲವನ್ನೂ ದೇವರಿಗೆ ಅರ್ಪಣೆ ಮಾಡಬೇಕು. ಅರ್ಪಣೆ ಎನ್ನುವ ಶಬ್ದದ ಅಭಿಪ್ರಾಯ, ನಾವೆಲ್ಲ ಭಗವಂತನ ಅಧೀನರು, ನಮ್ಮ ಸತ್ತಾ ಪ್ರತೀತಿ ಪ್ರವೃತ್ತಿಗಳು ಪರಮಾತ್ಮನ ಅಧೀನ. ಯಜ್ಞದಾನಾದಿಗಳೆಲ್ಲ ಪರಮಾತ್ಮನೇ ಮಾಡಿಸಿದ್ದು, ಅವನ ಪ್ರೀತಿಗಾಗಿ ಮಾಡಿದ್ದು. ಹೀಗೆ ಕರ್ಮಗಳನ್ನು ಅರ್ಪಿಸಬೇಕು, ವ್ಯಕ್ತಿಗಳನ್ನು ಸಮರ್ಪಣೆ ಮಾಡಬೇಕು, ಸರ್ವಸ್ವವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಅರ್ಪಣೆ ಮಾಡಿ ತೀರ್ಥ ಪ್ರಾಶನವನ್ನು ಮಾಡಬೇಕು. ತೀರ್ಥ ಪ್ರಾಶನ ಮಾಡುವಾಗ ಮೊದಲಿಗೆ ತಲೆಯ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಕಣ್ಣಿಗೆ ಒತ್ತಿಕೊಂಡು ಆಮೇಲೆ ಆ ತೀರ್ಥವನ್ನು ಮೂರು ಸಲ ಪ್ರಾಶನ ಮಾಡಬೇಕು, ಮತ್ತೆ ಪುನಃ ಪ್ರೋಕ್ಷಣೆ ಮಾಡಿಕೊಳ್ಳಬೇಕು. ತೀಕಾರೋ ದೈತ್ಯನಾಶಾಯ ಥಕಾರೋ ಮೋಕ್ಷ ಸಾಧನಂ ಅಕ್ಷರದ್ವಯ ಸಂಯುಕ್ತಂ ತೀರ್ಥನಾಮ ಸಹೋಚ್ಯತೆ. ತೀ ಅಂದರೆ ಎಲ್ಲ ದೈತ್ಯರ ನಾಶ, ಥ ಅಂದರೆ ಮೋಕ್ಷ ಸಾಧನ, ಅದನ್ನು ನಮ್ಮಿಂದ ಮಾಡಿಸ್ತದೆ ಅನ್ನೋದಕ್ಕೆ ಅದಕ್ಕೆ ತೀರ್ಥ ಅಂತಾರೆ. ಆಜನ್ಮಕೃತ ಪಾಪಾನಾಂ ಪ್ರಾಯಶ್ಚಿತ್ತಂ, ಹುಟ್ಟಿದಾರಭ್ಯ ಮಾಡಿದ ಎಲ್ಲ ಪಾಪಗಳ ಪರಿಹಾರಕ್ಕೆ ಇದು ತೀರ್ಥಪ್ರಾಶನ ಅನ್ನುವುದು ಅತ್ಯಂತ ಉತ್ತಮ ಸಾಧನ. ಬಟ್ಟೆಯನ್ನು ಮೂರು ಮಡಿಕೆ ಮಾಡಿಕೊಂಡು ಅದರ ಮೇಲೆ ಕೈಯಲ್ಲಿ ಕೈ ಇಟ್ಟು ತೀರ್ಥವನ್ನು ಸ್ವೀಕಾರ ಮಾಡಬೇಕು. ಮೂರು ಸಲ ಸುರು ಸುರು ಅಂತ ಶಬ್ದ ಬರಬಾರದು ತೀರ್ಥವನ್ನು ತೆಗೆದುಕೊಳ್ಳುವಾಗ. ತ್ರಿಸ್ವೇತ್ ಶಬ್ದ ವರ್ಜಿತಂ, ಮೊದಲನೆಯ ಬಾರಿ ದೇಹದ ಶುದ್ಧಿಗಾಗಿ, ಧರ್ಮ ಸಾಧನಕ್ಕಾಗಿ ಎರಡನೆಯದು, ನಿಷ್ಕಾಮ ಧರ್ಮಗಳು ನಮ್ಮಿಂದ ಆಗಬೇಕು ಅಂತ. ಮೋಕ್ಷ ಸಾಧನವಾದ ಜ್ಞಾನ ನಮಗೆ ಸಿಗಬೇಕು, ಜ್ಞಾನದ್ವಾರ ಮೋಕ್ಷ ಲಾಭ ಆಗಲಿ ಎನ್ನುವುದಕ್ಕೆ ಮೂರನೇ ಸಲ. ಆದ್ಯಂ ಕಾಯಸ್ಯ ಶುದ್ಧ್ಯರ್ಥಂ ದ್ವಿತೀಯಂ ಧರ್ಮ ಸಾಧನಂ ತೃತೀಯಂ ಮೋಕ್ಷರಂ ಪ್ರೋಕ್ತಂ ಏವಂ ತೀರ್ಥಂ ತ್ರಿಧಾ ಪಿಬೇತ್. ಕೆಳಗೆ ಚೆಲ್ಲಬಾರದು. ಪರಮಾಣು ಸಮಂ ತೀರ್ಥಂ ಯಶ್ಚ ಭೂಮೋ ವಿನಿಕ್ಷಿಪೇತ್ ಬ್ರಹ್ಮಹತ್ಯಾ ಸಮಂ ತಸ್ಯ ಪಾಪಂ ಪ್ರಾಹುರ್ ಮನೀಷಿಣಃ. ಅಷ್ಟು ಪಾಪ ಬರುತ್ತದೆ. ತುಳಸಿ ಮಿಶ್ರವಾದ ತೀರ್ಥವನ್ನು ಸ್ವೀಕಾರ ಮಾಡಬೇಕು. ಏಕಾದಶಿ ಮಾತ್ರ ತುಳಸಿ ಇಲ್ಲದೆ ಬರೀ ತೀರ್ಥವನ್ನು ಸ್ವೀಕಾರ ಮಾಡಬೇಕು. ತುಳಸಿ ಮಿಶ್ರಿತಂತೋಯಂ ಏಕಾದಶ್ಯಾಂ ಕದಾಚನ ನಗ್ರಾಹ್ಯಂ ವಿಷ್ಣು ಭಕ್ತೈಶ್ಚ ವ್ರತಂ ನಶ್ಯೇಚ್ಚ ಪಾರ್ವತಿ. ಏಕಾದಶಿ ಶ್ರಾದ್ದ ಬಂದರೆ ದ್ವಾದಶಿ ತಿಥಿಯಲ್ಲಿ ಮಾಡಬೇಕು, ಸರ್ವಥಾ ಏಕಾದಶಿ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡಬಾರದು. ಕಲಾಮಾತ್ರ ಸಾಧನೆ ಇದ್ದಾಗ ತ್ರಯೋದಶಿ ಶ್ರಾದ್ದನೂ ಅವತ್ತೇ ಬರ್ತದೆ. ದ್ವಾದಶಿ ಶ್ರಾದ್ದ, ಏಕಾದಶಿ ಶ್ರಾದ್ದ, ಮೂರು ಶ್ರಾದ್ದಗಳು ಕೂಡ ಅವತ್ತೆ. ಅಂದರೆ ಎಲ್ಲರೂ ಮೂರು ಮಾಡಬೇಕು ಅಂತ ಅರ್ಥಲ್ಲ. ಏಕಾದಶಿ ಕಾಲಶ್ರಾದ್ದ ಅವರು ತಂದೆದಿದ್ದರೆ ಅವರೂ ಸಾಧನೆ ದ್ವಾದಶಿ ತಿಥಿನೇ ಮಾಡೋದು, ದ್ವಾದಶಿ ಇದ್ದವರು ಮಾಡೋದು. ತ್ರಯೋದಶಿ ಯಾರು ಶ್ರಾದ್ದದೆ ಅವರೂ ಸಾಧನೆ ದ್ವಾದಶಿ, ಯಾಕಂದರೆ ಮಧ್ಯಾಹ್ನಕ್ಕೆ ತ್ರಯೋದಶಿ ಬಂದಿರ್ತದೆ. ಆದ್ದರಿಂದ ಮೂರೂ ಶ್ರಾದ್ದಗಳನ್ನು ಅವತ್ತೇ ಮಾಡೋದು ಇದು ಸಾಧನೆ ದ್ವಾದಶಿ ಇದ್ದರೆ. ಇಲ್ಲದೇ ಇದ್ದರೆ ಏಕಾದಶಿ ದ್ವಾದಶಿ ಎರಡೂ ಶ್ರಾದ್ದಗಳನ್ನು ದ್ವಾದಶಿ ತಿಥಿಯಲ್ಲಿ ಮಾಡಬೇಕೇ ಹೊರತು ಸರ್ವಥಾ ಮಾಡಬಾರದು. ಶ್ರಾದ್ದ ತಿಥಿಯನ್ನು ಅತಿಕ್ರಮಣ ಮಾಡಿದರೆ ಒಂದು ಕೋಟಿ ಜನ್ಮದಲ್ಲಿ ಚಂಡಾಲನಾಗ್ತಾನೆ ಅಂತಿದೆ. ಮತ್ತು ಏಕಾದಶಿ ಶ್ರಾದ್ದ ಅವತ್ತು ಮಾಡದೆ ದ್ವಾದಶಿ ಹೇಗೆ ಮಾಡೋದು ಅಂತ ಕೇಳಿದರೆ ಅದು ಏಕಾದಶಿ ಅಪವಾದ. ಕೆಲವರು ಮಾತ್ರ ಏಕಾದಶಿ ಮಾಡ್ತಾರೆ, ಆದರೆ ಅಶೌಚ ಬಂದಾಗ ಅವರು ಅಶೌಚ ಮುಗಿದ ಮೇಲೆ ಮಾಡ್ತಾರೆ. ಮತ್ತು ಆವಾಗ ಶ್ರಾದ್ದ ತಿಥಿಯನ್ನು ಅತಿಕ್ರಮಣ ಮಾಡಿದ ದೋಷ ಇಲ್ವಾ? 10 ದಿನ ತಡೆದು ಮಾಡ್ತಾರಲ್ಲ. ಇಲ್ಲ, ಅಶೌಚ ಇದ್ದಾಗ ಮಾಡಬಾರದು ಅಂತ ಶಾಸ್ತ್ರ ಇದೆ, ಆದ್ದರಿಂದ ಅದನ್ನು ಉಲ್ಲಂಘನೆ ಮಾಡಿದರೆ ತಪ್ಪಿಲ್ಲ ಅಂದರೆ ಏಕಾದಶಿ ಇದ್ದಾಗಲೂ ಶ್ರಾದ್ದ ಮಾಡಬಾರದು ಅಂತ ಶಾಸ್ತ್ರದ ವಿಧಾನ ಇದ್ದದ್ದರಿಂದ ತಿಥಿಯನ್ನು ಉಲ್ಲಂಘನೆ ಮಾಡಿದ್ದು ತಪ್ಪೇನಲ್ಲ. ದ್ವಾದಶಿ ದಿವಸವೇ ಶ್ರಾದ್ದವನ್ನು ಮಾಡಬೇಕು ಅಂತ ಸ್ಪಷ್ಟವಾಗಿ ಅನೇಕ ಪ್ರಮಾಣಗಳನ್ನು ಕೊಟ್ಟು ನಿರ್ಣಯ ಮಾಡಿದ್ದಾರೆ. ಸಾಧನೆ ದ್ವಾದಶಿ ಇದ್ದಾಗ ಕೈಯಲ್ಲಿ ಆಪೋಷಣ ಹಾಕಿಕೊಂಡು ಸೂರ್ಯೋದಯಕ್ಕೆ ಕಾಯಬೇಕು. ಸೂರ್ಯೋದಯ ಆದಮೇಲೆ ಒಂದೇ ಕಲಾ ಇರ್ತದೆ, ಅಷ್ಟರೊಳಗೆ ಆಪೋಷಣ ಮಾಡಿಬಿಡಬೇಕು. ಕಲಾ ಮಾತ್ರ ಸಾಧನೆ ಅಂತಾರೆ, ಆಮೇಲೆ ದ್ವಾದಶಿ ಸಿಗೋದಿಲ್ಲ ಅಂತ. ಸರಿ, ಕಲಾ ಮಾತ್ರ ಸಾಧನೆ ಅಂತ ನೀವು ಈ ರೀತಿಯಾಗಿ ಆಪೋಷಣ ಮಾಡಿದರೆ ಬಡಿಸೋರೇನು ಮಾಡಬೇಕು? ಅವರಂತೂ ನಿಮಗೆ ಬಡಿಸಿ ಊಟ ಕೊಡ್ಬೇಕಲ್ಲ. ಪತಿವ್ರತ ಸ್ತ್ರೀಯರಾಗಿರ್ಬೋದು ಅಥವಾ ಬೇರೆ ಬಡಿಸುವವರಾಗಿರ್ಬೋದು ಪುರುಷರು, ಅವರಿಗೆ ದೋಷ ಇಲ್ಲ ಅಂದಿದ್ದಾರೆ. ಅವರು ಬಂದಂತಹ ಅತಿಥಿಗಳು ಬಂದರೆ ಯಜಮಾನನಿಗೂ ದೋಷ ಇಲ್ಲ, ಬಂದ ಅತಿಥಿಗಳಿಗೆ ಕಲಾ ಮಾತ್ರ ಸಾಧನೆ ಮಾಡಿಸಿದರೆ ಇವನಿಗೂ ಪುಣ್ಯ, ತಾನು ಆಮೇಲೆ ಊಟ ಮಾಡಿದರೆ ನಡೀತದೆ.
ಪತಿವ್ರತ ಸ್ತ್ರೀಯರು ಗಂಡನಿಗೆ ಬಡಿಸಿ ಅಥವಾ ಬಂದ ಅತಿಥಿಗಳಿಗೆ ಬಡಿಸಿ ಊಟ ಕೂತರೂ ತಪ್ಪಿಲ್ಲ, ಅವರಿಗೆ ಅದು ದೋಷ ಅಲ್ಲ. ಅದಕ್ಕೆ ಹೇಳ್ತಾರೆ, ಶ್ರಾದ್ದೇ ನಿಯುಕ್ತೈರ್ ವಿಪ್ರೈಸ್ತು ದ್ವಾದಶಿ ಪರಿಪಾಲಿತ ತತ್ಫಲಂ ಶ್ರಾದ್ದ ಕರ್ತುಶ್ಚ ಮತಸ್ಥ. ಶ್ರಾದ್ದ ಮಾಡ್ತಾರೆ, ಅವಾಗಂತೂ ವಿಳಂಬ ಆಗ್ತದೆ. ಬಂದು ಬ್ರಾಹ್ಮಣರಿಗೆ ಕೂಡಿಸಿದ್ರೆ ಸಾಕು, ಇವನಿಗೇನು ದೋಷ ಇಲ್ಲ. ಗಂಡ ಊಟ ಮಾಡಿದರೆ ಹೆಂಡತಿಗೂ ಪುಣ್ಯ ಬಂತು, ಅವಳಿಗೂ ವ್ರತಲಂಘನ ಮಾಡಿದ ದೋಷ ಇಲ್ಲ.